ಅಯ್ಯೋ, ನಾನು ಆ ಸ್ಥಾನಕ್ಕೆ ಹೋಗಿಬಿಟ್ರೆ ಈ ಹುಡುಗಿ ನನ್ನನ್ನು ಇಷ್ಟಪಟ್ಟು ಬಿಡ್ತಾಳೆ, ಆ ಸ್ಥಾನಕ್ಕೆ ಹೋಗಿಬಿಟ್ರೆ ಈ ಯಾರೋ ನನಗೆ ಒಲಿದು ಬಿಡ್ತಾರೆ. ನಾವು ಇದು ಯಾವುದೋ ಆಸೆಗೋಸ್ಕರ ಏನನ್ನೋ ಸಾಧಿಸೋಕೆ ಹೋಗಬಾರ್ದು. ನಮ್ಮ ಜೀವನದಲ್ಲಿ ನಾವು ಹುಟ್ಟಿದ್ದೀವಿ, ಸಾಯೋ ಮುಂಚೆ ನಾನು ಅದನ್ನು ಸಾಧಿಸಬೇಕು. ಅದನ್ನ ಯಾರೋ ಮೆಚ್ಚಲಿ, ಯಾರೋ ಹುಡುಗಿ ನನಗೆ ಪ್ರಪೋಸ್ ಮಾಡಲಿ, ಅಥವಾ ನನಗೆ ಫಾಲೋವರ್ಸ್ ಜಾಸ್ತಿ ಆಗಲಿ, ಇಲ್ಲ, ಯಾವ ಉದ್ದೇಶವನ್ನಿಟ್ಟುಕೊಂಡು ನಾವೇನಾದರೂ ಸಾಧನೆ ಮಾಡಲಿಕ್ಕೆ ಹೋದರೆ ಅಥವಾ ಯಾರನ್ನು ಒಲಿಸೋದಕ್ಕೆ ನಾವು ಸಾಧನೆ ಮಾಡಲಿಕ್ಕೆ ಹೋದರೆ ಅದು ಸಾಧನೆ ಆಗೋದಿಲ್ಲ, ರೋಧನೆ ಆಗುತ್ತೆ. ಯಾಕಂದರೆ ಯಾರನ್ನು ಒಲಿಸೋಕೆ ನೀನು ಹೋದಲ್ಲ, ಅವರು ಹಾಗೆ ಒಲಿಸ್ಕೊಂಡು ತುಂಬ ದಿನ ಇರಲಿಕ್ಕಾಯ್ತಾ, ಇಲ್ಲ, ನೀನು ಆದಮೇಲೆ ಇನ್ನೊಬ್ಬರನ್ನು ಅವರು ಆಸೆ ಪಡ್ತಾರೆ. ಹಾಗಾಗಿ ಇಲ್ಲಿ ನಾವು ನಮ್ಮ ಕೆಲಸವನ್ನು ಅತ್ಯಂತ ಭಗವಂತನ ಪ್ರಸಾದ ಅಂದುಕೊಂಡು ಅದಕ್ಕೆ ಕಾಯಕವೇ ಕೈಲಾಸ ಅಂತ ಬಸವಣ್ಣನವರು ಹೇಳೋದು. ಅಂದರೆ ಯೋಚನೆ ಮಾಡಿ, ನಿಮ್ಮ ಹೆಂಡತಿ ಬಿಟ್ಟು ಹೋದರೆ ಒಂದು ಎರಡು ದಿವಸ ಅರಳತೀರ, ನಿಮ್ಮ ಮಕ್ಕಳು ಬಿಟ್ಟು ಹೋದರೆ ಒಂದು ಎರಡು ದಿವಸ ಅಳತೀರ, ತಂದೆ ತಾಯಿ ಬಿಟ್ಟು ಹೋದರೆ ಒಂದು ಎರಡು ದಿವಸ ಅಳತೀರ, ಸ್ನೇಹಿತರು ಬಿಟ್ಟು ಹೋದರೆ ಒಂದು ಎರಡು ದಿವಸ ಅಳತೀರ. ಈ ಎಲ್ಲ ಏನು ಮನುಷ್ಯ ಸಂಬಂಧಗಳು ಅಂತ ಬಿಟ್ಟು ಹೋದ್ವಲ್ಲ, ಆ ಎಲ್ಲ ಸಮಯದಲ್ಲೂ ನಿಮ್ಮ ಜೇಬಲ್ಲಿ ದುಡ್ಡಿತ್ತು. ಯಾಕಂದರೆ ನೀವು ದುಡಿತಾ ಇದ್ರಿ, ಆ ದುಡ್ಡಿದ್ದರಿಂದ ಹೊಟ್ಟೆ ಹಸ್ದ ಹೋಗಿ ಹೋಟ್ಲಲ್ಲಿ ಉಂಡು ಬಂದು ಮತ್ತೆ ರೂಮಲ್ಲಿ ಕೂತು ಅಳತಾ ಇದ್ರಿ. ಆದರೆ ಈ ಮನುಷ್ಯ ಸಂಬಂಧಗಳು ಬಿಟ್ಟು ಹೋದಾಗ ನಿಮ್ಮ ಜೊತೆ ಇದ್ದಿದ್ದು ನಿಮ್ಮ ಕಾಯಕ. ಆದರೆ ಇವರೆಲ್ಲ ಬಿಟ್ಟು ಹೋದರು ಅಂತ ನಿನ್ನ ಕೆಲಸವನ್ನು ಬಿಟ್ಟುಬಿಡು, ಡಿಪ್ರೆಷನ್ಗೆ ಹೋಗಿ ಕೆಲಸ ಬಿಟ್ಟುಬಿಡು, ಹಣ ಬರೋದು ನಿಂತು ಹೋಯ್ತು, ಏನು ಹೊಟ್ಟೆ ಚುರುಕಂತ ಇದೆ, ತಾಣ ತಿನ್ನಲಿಕ್ಕೆ ಹಣ ಇಲ್ಲ ಅಂದಾಗ, ಅಂದರೆ ಹಸಿವು ಈ ಸಂಬಂಧದ ಪ್ರೀತಿಗಳಿಗಿಂತ ಬಹಳ ದೊಡ್ಡದದು. ಹಸಿವಿಗಿಂತ ದೊಡ್ಡ ರೋಗ ಯಾವುದಿದೆ ಈ ಜಗತ್ತಲ್ಲಿ? ಅದಕ್ಕೆ ಯಾವುದೇ ಡಿಪ್ರೆಷನ್ ಬರಲಿ, ಯಾವುದೇ ದುಃಖದ ಪರಿಸ್ಥಿತಿ ಬರಲಿ, ನಿಮ್ಮ ಕಾಯಕಕ್ಕೆ ನೀವು ದ್ರೋಹ ಮಾಡಬೇಡಿ. ಸುಮ್ಮನೆ ನಿಮ್ಮ ಕಾಯಕವನ್ನು ಮಾಡ್ತಾ ಇರಬೇಕು. ನೋಡಿ, ಹರಿಶ್ಚಂದ್ರನ ಕಥೆಯನ್ನು ತಗೊಳ್ಳಿ. ಹೆಂಡತಿಯನ್ನು ಮಾರಬೇಕಾಗಿ ಬಂತು, ಮಗುವನ್ನು ಮಾರಬೇಕಾಗಿ ಬಂತು, ಇಡೀ ರಾಜ್ಯವನ್ನೇ ತ್ಯಜಿಸಬೇಕಾಗಿ ಬಂತು. ಹರಿಶ್ಚಂದ್ರನ ಕಾಯಕ, ಸತ್ಯ ಹೇಳುವುದೇ ಆತನ ಕಾಯಕ. ಹೌದು, ಆತ ಸ್ಮಶಾನ ಕಾಯ್ತಾ ಇದ್ದ, ಅದು ಬೇರೆ ಕಾಯಕ, ಅಲೌಕಿಕವಾದ ಕಾಯಕ. ಅಲೌಕಿಕವಾದ ಕಾಯಕ ಅಂದರೆ ನಾನು ಸತ್ಯವನ್ನು ಹೊರತು ಬೇರೆ ಏನನ್ನೂ ಹೇಳುವುದಿಲ್ಲ, ಅಥವಾ ಲಾಭದ ಉದ್ದೇಶದಿಂದ ಅಥವಾ ಸಿರಿವಂತಿಕೆಯ ಆಸೆಯಿಂದ ಸತ್ಯವನ್ನು ಬಲಿ ಕೊಟ್ಟರೆ ಆ ಸತ್ಯ ಮುಂದೊಂದು ದಿವಸ ನಮ್ಮನ್ನು ಬಲಿ ಕೊಡುತ್ತೆ. ಎಂಥ ಅದ್ಭುತವಾದ ಕಥೆ ಹರಿಶ್ಚಂದ್ರನದ್ದು. ತನ್ನ ಹೆಂಡತಿಯನ್ನು ಮಾರುವ ಸಮಯದಲ್ಲಿ ಏನೋ ಹೆಂಡತಿ ಮಾರ್ಬಿಡ್ಬೇಕು ಅಂತ ಏನು ಮಾರಲಿಲ್ಲ, ಅಂತ ಅರ್ಥ ಮಾಡಿಕೊಳ್ಳೋ ಹೆಂಡತಿ ಆಕೆ. ಅಯ್ಯೋ, ನನ್ನ ಗಂಡ ಇಡೀ ರಾಜ್ಯವನ್ನು ಕೊಟ್ಟು ಬಂದಿದ್ದಾನೆ, ಯಾವುದೋ ಋಷಿ ಮುನಿಗೆ, ವಿಶ್ವಾಮಿತ್ರರಿಗೆ ಮಾತು ಕೊಟ್ಟಿದ್ದ, ಅದರ ಪ್ರಕಾರ ಈಗ ರಾಜ್ಯ ಇಲ್ಲ, ಆ ಮಾತು ಕೊಟ್ಟಂತೆ ಒಂದಷ್ಟು ಸಂಪತ್ತಿನ ರಾಶಿಯನ್ನು ಋಷಿ ಮುನಿಗಳಿಗೆ ಕೊಡಬೇಕು, ರಾಜ್ಯನೇ ಇಲ್ಲ ಅಂದರೆ ಸಂಪತ್ತು ಕೊಡೋದಿಲ್ಲ ಬಂತು. ಸರಿ, ನಾವು ಭಿಕ್ಷೆ ಬೇಡ ಆದರೂ ಕೊಡ್ತೀವಿ ಅಂತ ರಾಜ್ಯ ಬಿಟ್ಟು ಆಚೆ ಬಂದರು. ಅಯ್ಯೋ, ನನ್ನ ಗಂಡನ ಸ್ಥಿತಿ ಹಿಂಗೆ ಆಗಿಬಿಡ್ತಲ್ಲಪ್ಪ ಅಂತ ಆಕೆ ಬಿಟ್ಟು ಹೋಗಲಿಲ್ಲ, ಅಥವಾ ಫೇಸ್ಬುಕ್ಕಲ್ಲೋ ಇನ್ನೆಲ್ಲೋ ಇನ್ಯಾರನ್ನು ಪರಿಚಯ ಮಾಡಿಕೊಂಡು ಓಡ್ ಹೋಗಲಿಲ್ಲ. ಹರಿಶ್ಚಂದ್ರನ ಹೆಂಡತಿ ಯಾಕೆ ನಮ್ಮೆಲ್ಲರಿಗೂ ಮಾದರಿಯಾಗಿ ನಿಲ್ತಾಳೆ ಅಂದರೆ, ಗಂಡನ ದುಃಖದ ಪರಿಸ್ಥಿತಿಯಲ್ಲಿ ಗಂಡನ ಜೊತೆ ನಿಂತವಳು ಆ ಮಹಾನುಭಾವೆ. ಕೇಳ್ತಾರೆ ಹರಿಶ್ಚಂದ್ರನನ್ನು, ಕೇಳ್ತಾರೆ ಯಾಕೆ, ನೀವು ಬೇಜಾರು ಮಾಡಿಕೊಳ್ಬೇಡಿ, ಅನ್ಯತ ಭಾವಿಸಬೇಡಿ, ನಾನೊಂದು ಮಾತು ಹೇಳ. ಹೇಳು ಪ್ರಿಯೆ, ಹೇಳವ. ಹಾಗಾಗಿ ಹೇಳ್ತಾಳೆ, ನನ್ನನ್ನು ಯಾರಾದರೂ ಸಿರಿವಂತರಿಗೆ ಮಾರಿಬಿಡಿ, ಅಲ್ಲಿ ನಾನು ಅವ್ರು ಕೂಲಿ ಮಾಡಿಕೊಂಡು ಬಂದ ಹಣದಲ್ಲಿ ನಾವು ಆ ಋಷಿ ಮುನಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳೋಣ. ಅಂದರೆ ಗಂಡನ ಏನು ಪ್ರತಿಜ್ಞೆ ಇದೆ ಅಥವಾ ಗಂಡ ಏನು ವಚನ ಕೊಟ್ಟಿದ್ದಾನೆ ಒಬ್ಬ ಋಷಿ ಮುನಿಗೆ, ಆ ಋಷಿ ಮುನಿಗೆ ಕೊಟ್ಟ ವಚನವನ್ನು ಉಳಿಸಿಕೊಳ್ಳುವಲ್ಲಿ, ಅಂದರೆ ನೋಡೀಗ ಸತ್ಯವಂತ ಹರಿಶ್ಚಂದ್ರ ಅಂತ ನಾವು ಲೋಕವೆಲ್ಲ ಸತ್ಯವಂತನನ್ನು ಹೊಗಳ್ತೀವಿ, ಅಥವಾ ಹರಿಶ್ಚಂದ್ರನನ್ನು, ಏ ಹರಿಶ್ಚಂದ್ರ ಕೊಟ್ಟ ಮಾತು ಉಳಿಸ್ಕೊಂಡಲ್ಲಪ್ಪ, ಎಂಥ ಸತ್ಯವಂತ ಅಂತ ಹೊಗಳುತ್ತೀವಿ. ಆದರೆ ಆ ಸತ್ಯವಂತನಿಗೆ ಬೆಂಬಲವಾಗಿ ನಿಂತ ಹೆಂಡತಿ, ಏ ನಾನು ಇವತ್ತು ಹರಿಶ್ಚಂದ್ರನಿಗೆ ಬೆಂಬಲವಾಗಿ ನಿಂತರೆ ನಾಳೆ ಲೋಕದಲ್ಲಿ ನನ್ನ ಬಗ್ಗೆ ಏನು ಮಾತಾಡಲ್ಲ ಅಂದ್ಕೊಂಡು ಆಕೆ ಸುಮ್ಮನೆ ಆಗಲಿಲ್ಲ. ನನ್ನ ಬಗ್ಗೆ ಮಾತಾಡಲಿ ಮಾತಾಡದೇ ಇರಲಿ, ನನ್ನ ಗಂಡನಿಗೆ ನಾನು ಬೆಂಬಲವಾಗಿ ನಿಲ್ಲಬೇಕು ಅಂತ ನಿಂತ ಆ ಮಹಾನುಭಾವೆ. ಇವತ್ತೇನಾಗ್ತಾ ಇದೆ, ಚಿಕ್ಕದಾಗಿ ಗಂಡ ಯಾವುದೋ ಒಂದು ವಿಚಾರದಲ್ಲಿ ನಷ್ಟ ಅನುಭವಿಸ್ದ,
ಅವನು ತುಂಬ ದುಃಖದಲ್ಲಿದ್ದಾನೆ ಅಥವಾ ತುಂಬ ಮೋಸ ಹೋಗಿದ್ದಾನೆ ಅಥವಾ ಯಾವುದೋ ಅವನಿಗೆ ಅಂದ್ಕೊಂಡಂಗೆ ಆಗ್ತಾ ಇಲ್ಲ. ಇಂಥ ದರಿದ್ರದವನ ಜೊತೆ ನಾನೇನು ಮಾಡಲಿ ಎಂದುಕೊಂಡು ಫೇಸ್ಬುಕ್ಕಲ್ಲೋ ಮೆಸೆಂಜರಲ್ಲೋ ಎಲ್ಲೋ ಒಂದು ಕಡೆ ಇನ್ನೊಬ್ಬನನ್ನು ಹುಡುಕೊಂಡು ಹೋಗುವಂತಹ ಸಂಪ್ರದಾಯ ನಿಧಾನವಾಗಿ ಶುರುವಾಗ್ತಾ ಇದೆ. ಇದು ಒಳ್ಳೆಯದಲ್ಲ. ಎಲ್ಲರೂ ಹಾಗೆ ಅಂತ ಇಲ್ಲ. ಈ ನಮ್ಮ ನೆಲದಲ್ಲಿ ಅದ್ಭುತವಾಗಿ ಬದುಕುತ್ತಾ ಇರೋ ಪ್ರಾಮಾಣಿಕ ಹೆಣ್ಣುಮಕ್ಕಳಿದ್ದಾರೆ. ಅಂದರೆ ನೋಡಿ, ಹರಿಶ್ಚಂದ್ರನ ಹೆಂಡತಿ ಆ ಸತ್ವಂತ ಏನಿದ್ದಾಳಲ್ಲ, ಆಕೆ ತನ್ನ ಗಂಡನಿಗೆ ಆ ಮಟ್ಟಿಗೆ ಅರ್ಪಣೆ ಮಾಡಿಕೊಂಡು ತ್ಯಾಗಗಳನ್ನು ಮಾಡಿ ಗಂಡನ ದುಃಖದಲ್ಲಿ ನಿಲ್ಲಬೇಕು ಅಂದರೆ ಗಂಡಾದವನು ಕೂಡ ಹಂಗೆ ಧರ್ಮದಲ್ಲಿ ಇರಬೇಕು. ಆಗ ಮಾತ್ರ ಹರಿಶ್ಚಂದ್ರನ ಹೆಂಡತಿಯಂತೆ ಆಕೆನೂ ಕೂಡ ವರ್ತಿಸಬಹುದು. ಇವನು ಕುಡ್ಕೊಂಡು ಪಡ್ಕೊಂಡು ಸಾಲ ಮಾಡಿಕೊಂಡು ಯಾರ್ಯಾರಿಗೋ ಕೆಟ್ಟ ಸವಾಸದಲ್ಲಿ ಯಾರಿಗೋ ಕುಡಿಸ್ಕೊಂಡು ಯಾವುದೋ ಮನೆ ಹಾಳು ಮಾಡೋ ಬುದ್ಧಿ ಜವಾಬ್ದಾರಿ ಇಲ್ಲದೆ ಇರೋ ಹಂತಕ್ಕೆ ಹೋದಾಗ ಆಗ ಹೆಂಡತಿಯಾದವಳು ನೋಡಿ, ಹರಿಶ್ಚಂದ್ರನಂತೆ ಗಂಡ ಇದ್ದರೆ ಹರಿಶ್ಚಂದ್ರನ ಹೆಂಡತಿ ಹೇಗೆ ಗಂಡನಿಗೆ ನೆರವಾದ್ಲೋ, ಕಷ್ಟಕಾಲದಲ್ಲಿ ಜೊತೆ ನಿಂತಲೋ, ಹಾಗೆ ನಿಮ್ಮ ಹೆಂಡತಿದಿರು ನಿಲ್ತಾರೆ. ಈಗ ನೀವು ಕೆಟ್ಟದಾರಿಲಿ ಹೋಗಿ ಕೆಟ್ಟದ್ದೆಲ್ಲ ಮಾಡಿ ಕಡೆಗೆ ಬರ್ಗೈ ಆದಮೇಲೆ ಹೆಂಡತಿ ಹಿಂಗೆ ಇರಬೇಕು ಅಂದ್ರೆ ಇಲ್ಲ, ನೀವು ಧರ್ಮದಲ್ಲಿದ್ದರೆ ಹೆಂಡತಿಯಾದವಳು ಹಾಗೆ ಇರ್ತಾಳೆ. ನಾನು ಮಾತ್ರ ಏನಾದರೂ ಮಾಡ್ತೀನಿ, ಬಟ್ ನಾನು ಕೆಟ್ಟ ಗಳಿಗೆಯಲ್ಲಿ ಹೆಂಡತಿ ಮಾತ್ರ ನನ್ನ ಜೊತೆ ನನ್ನ ಬೆಂಬಲವಾಗಿ ನಿಲ್ಲಬೇಕು. ಇದು ಧರ್ಮ ಅಲ್ಲ. ಹರಿಶ್ಚಂದ್ರನ ಹೆಂಡತಿಯಂತೆ ನಿಮ್ಮ ಹೆಂಡತಿ ನಿಮಗೆ ಗೌರವಯುತವಾಗಿ ಅಥವಾ ನಿಮ್ಮ ಕಷ್ಟಕಾಲದಲ್ಲಿ ನಿಲ್ಲಬೇಕಂದ್ರೆ ನೀವು ಹರಿಶ್ಚಂದ್ರನಂಗೆ ಇರಬೇಕಲ್ಲ. ಹೌದಲ್ಲ, ನಾವು ಹರಿಶ್ಚಂದ್ರನಂತೆ ಇರೋದಿಲ್ಲ, ಆದರೆ ಹೆಂಡತಿ ಮಾತ್ರ ಹರಿಶ್ಚಂದ್ರನ ಹೆಂಡತಿ ಅಂಕೆ ನನ್ನ ಕಷ್ಟಕಾಲದಲ್ಲಿ ನಿಲ್ಲಬೇಕು ಅನ್ನೋ ಆ ದುರ್ಬುದ್ಧಿಯನ್ನು ನಾವು ಬಿಡಬೇಕು. ಇದು ಪ್ರಮುಖವಾದ ವಿಚಾರ.